ಶ್ರೀ ಮಹಾಗಣಪತಯೇ ನಮಃ. ಅರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲಪಕ್ಷ ಷಷ್ಠಿ ಕೃತಿಕಾ ನಕ್ಷತ್ರ 2019 ಮಾರ್ಚ್ ತಿಂಗಳ 12 ತಾರೀಕು ಮಂಗಳವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇಂದು ತುಂಬ ವಿಶೇಷವಾದಂತಹ ದಿನ. ಈ ದಿನ ಮಂಗಳವಾರ, ಕೃತಿಕಾ ನಕ್ಷತ್ರ ಮತ್ತು ಷಷ್ಠಿ, ಈ ಮೂರು ಒಟ್ಟಿಗೆ ಬಂದಿರುವಂಥದ್ದು, ಒಂದೇ ದಿನ ಬಂದಿರುವಂಥದ್ದು ವಿಶೇಷ. ಫಾಲ್ಗುಣ ಮಾಸದಲ್ಲಿ 27 ವರ್ಷಗಳ ನಂತರ ಈ ರೀತಿಯ ಷಷ್ಠಿ ಬಂದಿರುವಂಥದ್ದು ಮತ್ತೊಂದು ವಿಶೇಷ. ಇಂದು ಬಾಲಸುಬ್ರಹ್ಮಣ್ಯನ ಆರಾಧನೆಗೆ ತುಂಬ ಪ್ರಾಶಸ್ತ್ಯವಾದಂತಹ ದಿನ. ವಿವಾಹ ಆಕಾಂಕ್ಷಿಗಳಿಗೆ ಕಾರ್ತಿಕೇಯನ ಆರಾಧನೆ ಶುಭ ಸಮಾಚಾರವನ್ನು ತರಬಲ್ಲದು. ಮಕ್ಕಳಿಲ್ಲದವರು ಸ್ಕಾಂದನಿಗೆ ವಿಶೇಷ ಪೂಜೆಯನ್ನು ಮಾಡಿದರೆ ಕುಜದೋಷ ನಿವಾರಣೆಯಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗಳು ದೇವತೆಗಳ ಸೇನಾಧಿಪತಿಯಾಗಿರೋದ್ರಿಂದ ಸ್ವಾಮಿಯ ಆರಾಧನೆಯಿಂದ ಶತ್ರು ಭಯ ನಿವಾರಣೆಯಾಗುತ್ತೆ. ಈ ಭಗವಂತನ ಸೇವೆಯಿಂದ ಸುಜ್ಞಾನ ಪ್ರಾಪ್ತಿಯಾಗುತ್ತೆ. ಇಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಅನುಗ್ರಹವನ್ನು ಪಡೆಯಿರಿ. ಉತ್ತಮ ಫಲಗಳನ್ನು ನೀವು ಪಡೆಯಲಿದ್ದೀರಿ. ಮೊದಲಿಗೆ ಮೇಷರಾಶಿ. ಅಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬ ನುಂಗುವುದು, ಕಹಿಮದ್ದ ಕುಡಿಯುವುದು, ದುಡುಕಿ ಮತಿ ತಪ್ಪುವುದು, ತಪ್ಪನೊಪ್ಪೆನ್ನುವುದು, ಬದುಕೆಂಬುದಿದು ತಾನೇ ಮಂಕುತಿಮ್ಮ. ಅಂದರೆ ಜಾರಿ ಕೆಳಗೆ ಬೀಳುವುದು, ಮೈ ತಡವಿಕೊಂಡು ಮತ್ತೆ ಎದ್ದೇಳುವುದು, ಸಿಹಿಯಾಗಿದೆ ಎಂದು ಕಡುಬನ್ನು ನುಂಗುವುದು, ಹೊಟ್ಟೆ ಕೆಟ್ಟು ಹೋಯಿತೆಂದು ಕಹಿ ಔಷಧಿಯನ್ನು ಕುಡಿಯುವುದು, ಆತುರದಲ್ಲಿ ದುಡುಕಿ ತಪ್ಪು ಕೆಲಸವನ್ನು ಮಾಡುವುದು, ನಾನು ಮಾಡಿದ್ದೇ ಸರಿಯೆಂದು ವಾದಿಸುವುದು, ನಮ್ಮ ನಮ್ಮ ನಿತ್ಯ ಜೀವನದಲ್ಲಿ ನಾವುಗಳೆಲ್ಲರೂ ಮಾಡುವಂತಹ ಕೆಲಸಗಳೇ ಇವೆ. ಇದನ್ನೇ ತಾನೇ ಬದುಕು ಎಂದು ಕರೆಯುವುದು. ಇಂತಹ ಬದುಕನ್ನೇ ಅನುಭವಿಸುತ್ತಾ ಬಂದಿರುವಂಥವರು ಮೇಷರಾಶಿಯವರು. ಇದೇ ರೀತಿಯ ಬದುಕನ್ನೇ ರೂಢಿಸಿಕೊಂಡಿರುವಂಥವರು ಸಮಾಜದಲ್ಲಿ ಇಲ್ಲದಿಲ್ಲ. ಆದರೆ ಕೆಲವರದ್ದು ಇನ್ನೂ ಒಂದು ಹಂತದ ಮೇಲ್ಮಟ್ಟದ ಜೀವನ ಕ್ರಮವಾಗಿದೆ. ತಾನು ಮಾಡಿದ್ದೇ ಸರಿ ಎಂದು ವಾದಿಸುವವರು ನಿಮ್ಮೊಂದಿಗೆ ಇದ್ದಾರೆ. ಇದರಿಂದಲೇ ಕೆಲವೊಮ್ಮೆ ಜಗಳ ಮನಸ್ತಾಪಗಳು ಕೂಡ ಮರುಕಳಿಸ್ತಾ ಇವೆ. ಏತಿ ಅಂದರೆ ಪ್ರೇತಿ ಎಂದು ವಾದಿಸುವಂಥ ಮಂದಿಯೊಂದಿಗೆ ಹೊಂದಿಕೊಂಡು ಹೋಗುವುದು ಕಷ್ಟ ಸಾಧ್ಯದ ಕೆಲಸ ಆಗಿದೆ. ನೇನೇ ಚೆಪ್ಪೇದೇ ಮಾಟು, ನಾ ಮಾಟೇ ಶಾಸನಮೋ ಅನ್ನುವಂತೆ ಅವರ ಮೂಗಿನ ನೇರಕ್ಕೆ ವಾದಿಸ್ತಾರೆ. ಅದು ತಪ್ಪು ಎಂದು ಗೊತ್ತಿದ್ದರೂ ಕೂಡ ತಮ್ಮ ಮೊಂಡು ವಾದವನ್ನು ಬಿಡರು. ಇದರಿಂದ ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾರ ಪೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಎನ್ನುವಂತಾಗಿದೆ. ಇದರಿಂದ ಬುದ್ಧಿ ಹೇಳುವಂತಹ ಪ್ರಯತ್ನವನ್ನು ಮಾರ್ಪಡಿಸಿಕೊಳ್ಳೋದು ಒಳಿತು. ಈ ದಿನ ನೀವು ಪ್ರಾರಂಭಿಸುವಂತಹ ಕೆಲಸಗಳು ಪೂರ್ಣ ಫಲವನ್ನು ನೀಡುವಂತಹ ನಿರೀಕ್ಷೆ ಇದೆ. ಏಕೆಂದರೆ ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭ ಆಗಿರುವಂತಹ ಕಾರ್ಯಗಳು ಇವು. ಗುಡ್ ಬಿಗಿನಿಂಗ್ ಈ ಸಾಫ್ಟ್ ಡನ್ ಅಂತಾರೆ. ಅದರಂತೆ ವ್ಯಾಪಾರ ಉದ್ದಿಮೆಗಳಲ್ಲಿ ಹಣ ಹೂಡಲು ಬಯಸಿದ್ದರೆ ಕೂಡಲೇ ಪ್ರಾರಂಭ ಮಾಡಿ. ಇದರಿಂದ ಭವಿಷ್ಯದಲ್ಲಿ ಉತ್ತಮ ದಿನಗಳನ್ನು ಕಾಣಲಿದ್ದೀರಿ. ವಿದ್ಯಾರ್ಥಿಗಳು ಪರೀಕ್ಷಾ ಒತ್ತಡಗಳಿದ್ದಲ್ಲಿ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ, ಪರೀಕ್ಷೆ ಬಗೆಗಿನ ಹಲವಾರು ಮಹತ್ವದ ಟಿಪ್ಸ್ಗಳನ್ನು ಇದೇ ಸಿರಿಗನ್ನಡ ಸುದ್ದಿವಾಹಿನಿಯ ಚಾನೆಲ್ನಲ್ಲಿ ಹಾಕಿದೆ. ಅದನ್ನು ಪೂರ್ಣವಾಗಿ ನೋಡಿ ಅಲ್ಲಿರುವಂಥ ಟಿಪ್ಸ್ಗಳನ್ನು ಅಳವಡಿಸಿಕೊಳ್ಳಿ. ಪರೀಕ್ಷೆಗಳನ್ನು ಹಬ್ಬದಂತೆ ಖುಷಿ ಖುಷಿಯಾಗಿ ಆಚರಣೆ ಮಾಡ್ತೀರಿ. ಮರೆಯದೆ ಈ ವಿಡಿಯೋವನ್ನು ನೋಡಿ. ಈ ದಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನಿಮಗೆ ಚೆನ್ನಾಗಿರುತ್ತೆ. ದೂರದ ಪ್ರಯಾಣ ಮಾಡುವಂಥವರು ವಾಹನದಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ದಿನ ಯಾವುದಾದರೂ ಅಮ್ಮನವರ ದರ್ಶನವನ್ನು ಮಾಡಿ, ಅಂದರೆ ದೇವಿ ದರ್ಶನದಿಂದ ನಿಮ್ಮ ಕಾರ್ಯಗಳು ಪೂರ್ಣ ಫಲವನ್ನು ನೀಡಲಿವೆ. ವೃಷಭ. ಕಷ್ಟಪಟ್ಟು ಗಳಿಸಿಕೊಂಡಿರುವಂತಹ ಚೂರುಪಾರು ವಿದ್ಯೆಯಿಂದಲೇ ಜೀವನಾಧಾರಕ್ಕೆ ಒಂದು ಉದ್ಯೋಗವನ್ನು ಮಾಡ್ತಾ ಇರುವಂತಹ ವೃಷಭ ರಾಶಿಯವರಿಗೆ, ನಿಮ್ಮ ಬುದ್ಧಿವಂತಿಕೆಗೆ, ಸ್ಮಾರ್ಟ್ನೆಸ್ಗೆ ಬೇರೆಯದೇ ಉದ್ಯೋಗ ಸಿಗಬೇಕಾಗಿತ್ತು. ಆದರೆ ಇದ್ದುದರಲ್ಲಿಯೇ ಸಂತೃಪ್ತಿಯನ್ನು ಕಾಣುವಂತಹ ವೃಷಭ ರಾಶಿಯವರು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಸ್ವಭಾವದವರಾಗಿದ್ದೀರಿ. ಹೊಟ್ಟೆಯನ್ನು ಕಳ್ಳುವುದು, ಬಟ್ಟೆಯಲ್ಲಿ ಬಡಿಸುವುದು, ಕಟ್ಟಾಳ ಭಂಗಪಡಿಸುವುದು, ಗೇಣುದ್ದ ಹೊಟ್ಟೆ ಕಾಣೆಯ ಸರ್ವಜ್ಞ, ಅಂದರೆ ಸಿಕ್ಕಷ್ಟರಲ್ಲಿಯೇ ಇರುವಂತೆ ಮಾಡುವಂಥದ್ದು, ಹಾದಿ ಬಡಿಯಲಿಕ್ಕೆ ಹಚ್ಚುವಂಥದ್ದು, ಒಳ್ಳೆ ಬಲಿಷ್ಠರನ್ನು ಅವಮಾನಗೊಳಿಸುವುದು, ಇವೆಲ್ಲಕ್ಕೂ ಮೂಲ ಕಾರಣವು ಗೇಣುದ್ದ ಹೊಟ್ಟೆ ಅಂತ ಹೇಳ್ತಾರೆ. ಹಾಗೆ ಗೇಣುದ್ದದ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದರೆ ಕುಟುಂಬದಲ್ಲಿ ಕೆಲವರಿಗೆ ಅನ್ನದ ಬೆಲೆ ಗೊತ್ತಾಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೆ ಈ ದಿನ ವೃಥ ಮಾತುಕತೆ ನಡೆಯುತ್ತೆ. ಅನ್ನ ಲಕ್ಷ್ಮೀ ಸ್ವರೂಪ ಎಂದು ಗೊತ್ತಿದ್ದರೂ ವೃಥ ಪೋಲು ಮಾಡುತ್ತಿರುವುದು ಮನೆಗೆ ಶ್ರೇಯಸ್ಸಲ್ಲ. ಇದನ್ನು ತಿಳಿಯದೆ ಮೂರ್ಖರಂತೆ ವರ್ತಿಸ್ತಾ ಇರುವಂಥವರಿಗೆ ಸೂಕ್ತ ಪಾಠವನ್ನು ಹೇಳಬೇಕಾಗಿದೆ. ತಿನ್ನುವ ಆಹಾರ ಪದಾರ್ಥವನ್ನು ಉಳಿಸಿ ಕೊಳಸಿ ಆಚೆಗೆ ಸುರಿದರೆ ಮಹಾಲಕ್ಷ್ಮಿಯ ಮನೆಯಿಂದ ಹೊರಗೆ ಹೋದಂತೆ ಎಂದು ತಿಳಿಸಬೇಕಾಗಿದೆ ಅವರಿಗೆ. ಮನೆಯಲ್ಲಿ ಸದ್ಯದಲ್ಲಿಯೇ ನಡೆಯುವಂತಹ ಕಾರ್ಯಗಳಿಗೆ ಬಂಧು ಮಿತ್ರರ ಸಹಕಾರ ದೊರೆಯಲಿದೆ. ಅವರನ್ನು ಸ್ವಲ್ಪ ಓಲೈಸಬೇಕಾಗತ್ತೆ. ಅದರಿಂದ ಸಹಾಯ ಪಡೆಯಲು ಅವರನ್ನೇ ನೀವು ಹೊಗಳಬೇಕಾದಂತಹ ಪರಿಸ್ಥಿತಿ ಬರಬಹುದು.
ಇದರಿಂದ ಈ ಸೂಕ್ಷ್ಮವನ್ನು ಅರಿತು ಮಾತನಾಡುವುದು ಒಳಿತು. ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿಗಾಗಿ ಹಣ ಖರ್ಚಾಗುವಂತಹ ನಿರೀಕ್ಷೆ ಇದೆ. ಜಲ ನೋಡಿ ಬಾವಿ ತೆಗೆ ಅಂತಾರಲ್ಲ, ಹಾಗೆ ವಸ್ತುಗಳು ನಿಮಗೆ ತೀರಾ ಅಗತ್ಯವಿದೆಯೇ ಎಂದು ಪರಿಶೀಲನೆ ಮಾಡಿ ಖರೀದಿಸುವುದು ಸೂಕ್ತ. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಬಗ್ಗೆ ಗುರು ಹಿರಿಯರೊಂದಿಗೆ ಚರ್ಚಿಸಬೇಕಾಗಿದೆ. ಇದರಿಂದ ಅಂಥ ಕಾರ್ಯಗಳಿಗೆ ಎಲ್ಲರ ಒಮ್ಮತದ ಸಹಕಾರ ದೊರೆಯಲಿದೆ. ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಸ್ತ್ರೀಯರಿಗೆ ಈ ದಿನ ಬರಬಹುದಾದಂತಹ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕಾಗಿದೆ. ಪಿತ್ರಾರ್ಜಿತ ಆಸ್ತಿ ಬಗೆಗಿನ ವಿವಾದಗಳು ಇನ್ನೂ ಪರಿಹಾರ ಕಾಣದಿದ್ದಲ್ಲಿ ಹಿರಿಯರ ಮಧ್ಯಸ್ಥಿಕೆಯಿಂದ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸಂಭವ ಇದೆ. ಕೋರ್ಟು ಕಚೇರಿ ಕೆಲಸಗಳು ನಿರೀಕ್ಷಿಸಿದ ಫಲವನ್ನು ನೀಡಲಾರುವು. ವಿದ್ಯಾರ್ಥಿಗಳಿಗೆ, ಸಂಗಾತಿಗಳಿಗೆ, ವ್ಯಾಪಾರಸ್ಥರಿಗೆ, ಅವಿವಾಹಿತರಿಗೆ ಸ್ವಲ್ಪ ಮಾನಸಿಕ ಒತ್ತಡ, ಕಿರಿಕಿರಿ ಆಗುವಂತಹ ಸಂಭವ ಇದೆ. ಇದರ ಪರಿಹಾರಾರ್ಥವಾಗಿ ಶ್ರೀ ಆಂಜನೇಯ ಸ್ವಾಮಿಯವರ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಮಿಥುನ, ಜೀವನದಲ್ಲಿ ಎಲ್ಲ ರೀತಿಯ ಏಳು ಬೀಳುಗಳನ್ನು ಕಂಡವರು. ಸೋಲಿನ ಕಹಿಯನ್ನು, ಗೆಲುವಿನ ಸಿಹಿಯನ್ನು ಉಂಡಿರುವಂಥವರು. ವ್ಯಕ್ತಿಯ ಮಾತುಗಳಿಂದ, ಅವರ ನಡೆನುಡಿಗಳಿಂದಲೇ ಅವರ ಬಂಡವಾಳವನ್ನು ಬಯಲು ಮಾಡಿಬಿಡುವಷ್ಟು ಅನುಭವ ಮಿಥುನ ರಾಶಿಯವರಲ್ಲಿದೆ. ಆದ್ದರಿಂದಲೇ ಇವರನ್ನು ಯಾಮಾರಿಸೋದು ಸ್ವಲ್ಪ ಕಷ್ಟದ ಕೆಲಸವೇ ಸರಿ. ಪಕ್ವತೆಯುಳ್ಳಂತಹ ಪರಿಪೂರ್ಣ ವ್ಯಕ್ತಿತ್ವ ಇವರದ್ದಾಗಿದೆ. ಇಂತಹ ಅನುಭವಗಳಿಂದಲೇ ನಿಮ್ಮ ಕುಟುಂಬ, ನಿಮ್ಮ ಸಮಾಜದ ವ್ಯಾಪ್ತಿಯಲ್ಲಿ ನೀವು ಒಬ್ಬರು ಗಣ್ಯರೆಂಬ ಪದವಿ ಪಡೆದುಕೊಂಡಿದ್ದೀರಿ. ಈ ಪದವಿಯ ಆಧಾರದ ಮೇಲೆಯೇ ಕೆಲವೊಮ್ಮೆ ಫಾಲ್ಸ್ ಪ್ರೆಸ್ಟೀಜ್ಗಳನ್ನು ಮೇಂಟೈನ್ ಮಾಡುವಂತಹ ಪ್ರಸಂಗ ಬರಬಹುದು. ಇದರಿಂದ ನಿಮ್ಮ ಅಮೂಲ್ಯ ಧನ, ಶ್ರಮ, ಸಮಯ ವ್ಯರ್ಥವಾಗುವಂತಹ ಸಂಭವ ಇದೆ. ಆದ್ದರಿಂದ ನಿಮ್ಮ ಅಂತಸ್ತಿಗೆ ಧಕ್ಕೆಯಾಗುವಂತಹ ಕಾರ್ಯಗಳನ್ನಾಗಲಿ, ಅದನ್ನು ಗಾಳಿಸಿ ಗುರಿಸುವಂತಹ ಬಂಧು ಮಿತ್ರರನ್ನಾಗಲಿ ಹತ್ತಿರಕ್ಕೆ ಬಿಟ್ಟುಕೊಳ್ಬೇಡಿ. ಈ ದಿನ ಕೈಗೊಳ್ಳುವಂತಹ ಹಲವು ಕಾರ್ಯಗಳಲ್ಲಿ ಜಯ ಅಪಜಯಗಳು ಉಂಟಾದರೂ ಕೂಡ ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬೇಡಿ. ಬದಲಿಗೆ ಪರಿಣಾಮದ ಬಗ್ಗೆ ವಿಚಾರ ಮಾಡಿ. ಗೆಲುವಿನ ಅಮಲನ್ನು ತಲೆಗೆ ಏರಲು ಬಿಡಬೇಡಿ. ಹಾಗೆಯೇ ಸೋಲಿನ ಬಮಲನ್ನು ಹೃದಯಕ್ಕೆ ಇಳಿಯಲು ಬಿಡಬೇಡಿ. ಸಮಸ್ಥಿತಿಯಲ್ಲಿರುವಂತಹ ಅಗತ್ಯತೆ ಇದೆ. ಮಾಡುವ ವ್ಯಾಪಾರದಲ್ಲಿ ಈ ದಿನ ಲಾಭದ ಅಂಶ ಹೆಚ್ಚಾಗಿರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ, ಬ್ರೋಕರ್ಸ್ಗಳಿಗೆ ಒಳ್ಳೆಯ ಕಾಲ ಹತ್ತಿರ ಬರ್ತಾ ಇದೆ. ನಿಷ್ಠೆಯಿಂದ ಕಾರ್ಯ ಮಾಡಿದಲ್ಲಿ ಜಯಲಕ್ಷ್ಮಿ, ಧನಲಕ್ಷ್ಮಿ ಒಲಿಯೋದರಲ್ಲಿ ಸಂದೇಹವೇ ಇಲ್ಲ. ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಸಂತೋಷದಿಂದಿರುವಂತಹ ದಿನ ಇದಾಗಿದೆ. ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಕರ್ಕಾಟಕ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವಂತೆ ತೂಕ ಮಾಡಿ ಮಾತನಾಡುವಂತಹ ಸ್ವಭಾವದವರು ಕರ್ಕಾಟಕ ರಾಶಿಯವರು. ಕೆಲವೊಮ್ಮೆ ಮಾತು ಬೆಳ್ಳಿ, ಮೌನ ಬಂಗಾರ ಎನ್ನುವಂತೆ ಬಂಗಾರಕ್ಕೆ ಬೆಲೆಯನ್ನು ಕೊಡುವಂಥವರು. ಎಷ್ಟು ಬೇಕೋ ಅಷ್ಟೇ ಮಾತು, ಆನ್ಸರ್ ಟು ದ ಪಾಯಿಂಟ್ ಅಂತಾರಲ್ಲ, ಆ ರೀತಿ ಕೇಳಿದ್ದಕ್ಕಷ್ಟೇ ಉತ್ತರ ನೀಡುವಂತಹ ಮಂದಿ ಇವರು. ಇದಕ್ಕೆ ವಿರುದ್ಧವಾಗಿ ಏನು ಕೇಳದಿದ್ದರೂ ಎಲ್ಲವನ್ನ ಬಡಬಡನೆ ಹೇಳುವಂತಹ, ಹೇಳುತ್ತಿರುವ ಸಂಗಾತಿಯೋ ಸ್ನೇಹಿತರೋ ಗಂಟು ಬೀಳುವಂತಹ ಸಾಧ್ಯತೆ ಇದೆ. ನಿಮ್ಮ ಈ ನಾಜೂಕಾದ ಮಾತುಗಳಿಂದ ಕಿರಿಕಿರಿ ಆಗುವ ಸಾಧ್ಯತೆ ಈ ದಿನ ಜಾಸ್ತಿನೇ ಇದೆ. ಕಚೇರಿಯಲ್ಲಿ ಮೇಲಧಿಕಾರಿ ಕೇಳುವಂತಹ ಪ್ರಶ್ನೆಗಳಿಗೆ, ಸಂಗಾತಿ ಕೇಳುವ ಪ್ರಶ್ನೆಗಳಿಗೆ, ಸ್ನೇಹಿತರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಶೈಲಿಯನ್ನು ಈ ದಿನ ನೀವು ಬದಲಾಯಿಸಿಕೊಳ್ಬೇಕಾಗಿದೆ. ನೀವು ಆಡುವ ಮಾತು ಈ ದಿನ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಕೆಲವರ ಭವಿಷ್ಯವನ್ನು ನಿರ್ಧರಿಸುವಂತಹ ಮಾತಾದರಂತೂ ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ. ಶುಭ ಕಾರ್ಯದ ನಿಮಿತ್ತ ದೂರದ ಪ್ರಯಾಣ ಮಾಡುವಂತಹ ಸಂಭವ ಇದೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಪ್ರಯಾಣವನ್ನು ಆರಂಭಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಬರಲಿದೆ. ನೀವು ತೀರಾ ನಂಬಿರುವಂತಹ ಬಂಧುಗಳಿಂದಲೋ, ಮಿತ್ರರಿಂದಲೋ, ಕುಟುಂಬದ ಸದಸ್ಯರಿಂದಲೋ ಬೇಸರದ ನುಡಿಗಳನ್ನು, ನಿಮ್ಮ ಗೌರವಕ್ಕೆ ಕಳಂಕ ತರುವ ಮಾತುಗಳನ್ನು ಕೇಳಬೇಕಾಗಬಹುದು. ಆನೆ ಹೇರಿ ಹೋಗುವವನಿಗೆ ಬೀದಿ ಶ್ವಾನ ಬುಗುಳಿದರೆ ಬರುವ ಭಂಗವೇನು ಎಂಬಂತೆ ಮೌನವಾಗಿ ಇದ್ದುಬಿಡಿ. ಆರೋಗ್ಯ ಉತ್ತಮವಾಗಿರುತ್ತೆ, ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ, ಮಕ್ಕಳ ಮನರಂಜನೆ ಆಟ ಪಾಠಗಳಿಗಾಗಿ ಹಣ ವ್ಯಯವಾಗಬಹುದು. ವಾಹನ ಓಡಿಸುವಾಗ ಈ ದಿನ ಕೇರ್ಫುಲ್ ಆಗಿರಬೇಕಾಗಿದೆ. ರೈತರಿಗೆ, ವ್ಯಾಪಾರಸ್ಥರಿಗೆ ಆರಾಮವಾಗಿರ್ತೀರಿ ನೀವು. ಯಾವುದೇ ಗುರುತರವಾದಂತಹ ಕೆಲಸಗಳಾಗಲಿ, ಚಿಂತೆಗಳಾಗಲಿ ನಿಮ್ಮನ್ನು ಕಾಡಿಸೋದಿಲ್ಲ ಈ ದಿನ. ದಾಂಪತ್ಯ ಜೀವನ ಚೆನ್ನಾಗಿದೆ, ಸ್ತ್ರೀ ಸೌಖ್ಯ ಇದೆ. ಹೋಟೆಲ್ ಉದ್ದಿಮೆದಾರರಿಗೆ, ಬೇಕರಿ, ಕಾಂಡಿಮೆಂಟ್ಸ್, ಸ್ವೀಟ್ ಸ್ಟಾಲ್, ಮೆಸ್, ಪಿಜಿಯನ್ನು ನಡೆಸ್ತಾ ಇರುವಂಥವರಿಗೆ ಲಾಭ ತರುವಂತಹ ದಿನ ಇದಾಗಿದೆ. ಯಾವುದೇ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ವಿದ್ಯಾರ್ಥಿಗಳು ಹೊರಗೆ ಆಟ ಆಡಲು ಹೋಗುವಂತಹ ಸ್ನೇಹಿತರೊಂದಿಗೆ ತಿರುಗಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ, ಸ್ವಾಮಿಯ ದರ್ಶನವನ್ನು ಮಾಡಿ, ನಿಮಗೆ ಶುಭವಾಗುತ್ತೆ. ಸಿಂಹರಾಶಿಯವರ ವಯಸ್ಸು, ಅನುಭವ, ಅಂತಸ್ತು ಇವುಗಳಿಗೆ ತಕ್ಕಂತೆ ಸನ್ನಡತೆಯು, ಉದಾರ ಗುಣವು, ದೊಡ್ಡಸ್ತಿಕೆಯು, ವಿಶಾಲ ಮನೋಭಾವವೂ ಇರುತ್ತೆ. ಜೀವನದಲ್ಲಿ ಹಲವು ಬಾರಿ ಸೋತರೂ ಕೂಡ ಕಡೆಯಲ್ಲಿ ವಿಜಯವನ್ನು ಸಾಧಿಸುವಂಥವರು. ಸತತ ಪ್ರಯತ್ನದಿಂದಲೇ ಜಯ ಎಂಬುದನ್ನು ಅಕ್ಷರಶಃ ಪಾಲಿಸುವಂಥವರು. ಇವರ ಈ ಆದರ್ಶವನ್ನೇ ಕಿರಿಯರು ಅನುಕರಿಸಬೇಕಾಗಿದೆ. ಆದರೆ ಈಗಿನ ಕಿರಿಯರ ಆದರ್ಶ, ಆ ಗುರಿಗಳೇ ಬೇರೆ ರೀತಿಯಲ್ಲಿದೆ. ಅವರು ಕಷ್ಟಪಟ್ಟು ದುಡಿಯುವಂತಹ ಸ್ವಭಾವದವರಲ್ಲ. ಎಲ್ಲವೂ ಇನ್ಸ್ಟೆಂಟ್ ಆಗಿಯೇ ಸಿಗಬೇಕು. ಕಾಯುವಷ್ಟು ತಾಳ್ಮೆ, ವ್ಯವಧಾನ ಇರಲ್ಲ ಇವರಿಗೆ. ಫಾಸ್ಟ್ ಫುಡ್ ಹೋಟೆಲ್ಗೆ, ದರ್ಶಿನಿ ಹೋಟೆಲ್ಗಳಿಗೆ ಹೋಗುವಂತೆ, ಹೋಟೆಲ್ಗೆ ಕಾಲಿಡ್ತಾ ಇದ್ದಂತೆಯೇ ಇವರು ಇಷ್ಟಪಡುವಂತಹ ತಿಂಡಿ ಎದುರಿಗೆ ಬಂದು ಬಿಡಬೇಕು. ಎಲ್ಲವೂ ಫಟಾಫಟ ಆಗಬೇಕು. ಆದ್ದರಿಂದ ಈಗಿನವರ ಆಯಸ್ಸು, ಆರೋಗ್ಯ, ಶಕ್ತಿ, ಯುಕ್ತಿ, ಅನುಭವಗಳು
ಹಿಂದಿನ ತಲೆಮಾರಿನವರಲ್ಲಿ ಇರುವಂತೆ ಇರದು. ಆದ್ದರಿಂದ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಇರುತಿಯನ್ನು ಶಿವಯೋಗಿ ಅನ್ನುವಂತೆ ಸುಮ್ಮನೆ ಕೂರದೆ ಪದೇ ಪದೇ ಇವರಿಗೆ ಬೋಧನೆಯನ್ನು ಮಾಡ್ತಾನೇ ಇರಬೇಕಾಗತ್ತೆ. ನೀವು ನಿಮ್ಮ ಜೀವನ ನಿರ್ವಹಣೆಗೆ ಮಾಡುವಂತಹ ಉದ್ಯೋಗದಲ್ಲಿ ಈ ದಿನ ಸ್ವಲ್ಪ ಚೇತರಿಕೆ ಕಂಡುಬರುತ್ತೆ. ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು ಈ ದಿನ ಸ್ವಲ್ಪ ಜಾಗೃತರಾಗಿರಬೇಕು. ಪ್ರಯಾಣಿಕರ ಜೊತೆ ವಾಗ್ವಾದಕ್ಕೆ ಹೋಗಬೇಡಿ. ವೃಥ ಅಪವಾದಗಳು ಬರಬಹುದು. ನಿಮ್ಮ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಸಮಯ ಪಾಲನೆ ಮಾಡೋದನ್ನು ಮಾತ್ರ ಮರಿಬೇಡಿ. ಏನೇ ಆದರೂ ಕೂಡ ಈ ದಿನ ಕುಟುಂಬದ ಸದಸ್ಯರ ಮಾತಿಗೆ ಮನ್ನಣೆಯನ್ನು ಕೊಡಿ. ಏಕಾಗ್ರ ಚಿತ್ತದಿಂದ 21 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ. ನಿಮಗೆ ಶುಭವಾಗುತ್ತೆ. ಕನ್ಯಾ, ಎಲ್ಲ ವಿಷಯಗಳಲ್ಲೂ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿರುವಂತಹ ಸ್ವಭಾವದವರು ಕನ್ಯಾ ರಾಶಿಯವರು. ಊಟ ಮಾಡಿದರೂ ಸತ್ವವಿರುವ ಆಹಾರವೇ ಬೇಕು. ಉಡುಗೆ ತೊಟ್ಟರೆ ಅದು ಆಕರ್ಷಣೀಯವಾಗಿಯೇ ಇರಬೇಕು. ಓಡಾಡಲು ಅನುಕೂಲಕರವಾದಂತಹ ವಾಹನ ವ್ಯವಸ್ಥೆಯೇ ಆಗಬೇಕು. ಗೆಳೆಯರೆಂದರೂ ಉತ್ತಮರನ್ನೋ ಸಜ್ಜನರನ್ನೋ ಆಯ್ಕೆ ಮಾಡಿಕೊಳ್ಳುವರು. ಆದರೆ ಇವರು ಆಯ್ಕೆ ಮಾಡಿರುವಂತಹ ಗೆಳೆಯರೆಲ್ಲರೂ ಉತ್ತಮರಲ್ಲ. ಉಂಡಮನೆಗೆರಡ ಎಣಿಸುವಾತನ ಸಂಘ, ಕೊಂಡೆಯವ ಪೇಳಿ ಕಾದಿಸುವವನ ಸಂಘ, ತಂದೆ ತಾಯಿಯನ್ನು ಬೈದು ಬಾಧಿಸುವವನ ಸಂಘ, ನಿಂದಕರ ಸಂಘ ಬಹುಭಂಗರಂಗ ಎಂದು ಕನಕದಾಸರು ದುರ್ಜನರ ಸಂಘ ಬೇಡವೇ ಬೇಡ ಎಂದು ಹೇಳುತ್ತಾರೆ. ಆದರೆ ಕನ್ಯಾರಾಶಿಯವರಿಗೆ ಬೇರೆ ದಾರಿಯೇ ಇಲ್ಲ. ಅವರೊಂದಿಗೆ ಇರಬೇಕಾದಂತಹ ಅನಿವಾರ್ಯತೆ, ಇಂತಹ ಸ್ನೇಹಿತರಿಂದಲೇ ಸಹಾಯ ಮಾಡಬೇಕಾಗಬಹುದು. ತಮ್ಮ ತನು ಮನ ಧನಗಳನ್ನು ಅವರಿಗಾಗಿ ನೀಡಬೇಕಾಗಬಹುದು. ಹಣ ಸಹಾಯವನ್ನೇ ಮಾಡಬೇಕಾಗಿ ಬಂದರೆ ನೀವು ಮರಳಿ ಪಡೆಯಬಹುದೇ ಎಂಬುದನ್ನು ಯೋಚಿಸಿ ವಾಪಸು ಮಾಡುವಂತಹ ಸಾಮರ್ಥ್ಯ ಅವರಿಗಿದೆಯೇ ಎಂದು ನೋಡಿಕೊಂಡು ಸಹಾಯ ಮಾಡಿ. ಯಾಮಾರಿದರೆ ಗಂಟು ಇಲ್ಲ, ನಂಟು ಉಳಿಯಲ್ಲ. ಹೊಸ ಹೊಸ ಯೋಜನೆಗಳ ಅನುಷ್ಠಾನ ಮಾಡಲು ಸಕಾಲ ಆಗಿದೆ. ಪ್ರೇಮಿಗಳಿಗೆ ಒಳ್ಳೆಯ ದಿನ, ಆನಂದವಾಗಿರುವಂತಹ ದಿನ ಇದು. ಸ್ತ್ರೀಯರಿಗೆ ಮನೆಯ ಕೆಲಸದ ಒತ್ತಡದಿಂದ ಕಿರಿಕಿರಿ ಆಗಬಹುದು. ಸರ್ಕಾರಿ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗತ್ತೆ. ದೂರದ ಊರಿನಿಂದ ಶುಭ ವಾರ್ತೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಸತ್ಕರ್ಮಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಕುಲದೇವತಾ ಆರಾಧನೆಯಿಂದ ಶುಭ ಫಲ ದೊರೆಯುತ್ತೆ ನಿಮಗೆ ಈ ದಿನ. ತುಲಾ, ಬ್ಯೂಟಿಫುಲ್ ಥಿಂಗ್ಸ್ ಆರ್ ನಾಟ್ ಆಲ್ವೇಸ್ ಗುಡ್, ಬಟ್ ಗುಡ್ ಥಿಂಗ್ಸ್ ಆರ್ ಆಲ್ವೇಸ್ ಬ್ಯೂಟಿಫುಲ್ ಎನ್ನುವಂತೆ ಸದಾ ಉತ್ತಮವಾದ ಕೆಲಸಗಳನ್ನೇ ಮಾಡುವಂತಹ ಸ್ವಭಾವವಿರುವ ತುಲಾರಾಶಿಯವರು ನಿಷ್ಠೆಯಿಂದ ಕೆಲಸ ಮಾಡುವುದಕ್ಕಾಗಿಯೇ ಇವರಿಗೆ ಗೌರವ ಮನ್ನಣೆ ದೊರೆಯುತ್ತಾ ಇದೆ. ಅಧಿಕಾರ ಬದಲಾವಣೆಯಿಂದ ಬಡ್ತಿಯ ಯೋಗ ಇದೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗಲಿದ್ದೀರಿ. ಬ್ಯಾಂಕಿಂಗ್ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರಿಗೆ ಉತ್ತಮ ದಿನಗಳು ಬರ್ತಾ ಇವೆ. ಸಗಟು ವ್ಯಾಪಾರಿಗಳಿಗೆ ಧನಲಾಭ ಆಗುವಂಥ ನಿರೀಕ್ಷೆ ಇದೆ. ಕೃಷಿಕರು ಹೊಸ ಪದ್ಧತಿಯ ಅನುಷ್ಠಾನದಿಂದ ಉತ್ತಮ ಬೆಳೆ ಬರುವಂತಹ ಸಾಧ್ಯತೆ ಇದೆ. ಇದರಿಂದ ಲಾಭಾಂಶ ಕೂಡ ಜಾಸ್ತಿ ಇರುತ್ತೆ. ಹಿರಿಯರ ಅನಾರೋಗ್ಯ ನಿಮಿತ್ತ ಹಣ ವ್ಯಯವಾಗುವಂತಹ ಸಂಭವ ಇದೆ. ಸ್ಥಿರಾಸ್ತಿ ಖರೀದಿ ಯೋಗ ಇದೆ. ಗೃಹ ನಿರ್ಮಾಣ, ಫ್ಲ್ಯಾಟ್ ಖರೀದಿ, ಸೈಟು ಖರೀದಿ ಮಾಡುವಂತಹ ಯೋಗ ಕೂಡ ಇದೆ. ಆದರೆ ಸಕಾರಾತ್ಮಕವಾಗಿ ಯಾವ ರೀತಿ ಕಾರ್ಯಪ್ರವೃತ್ತಿರಾಗುತ್ತೀರಿ ಎಂಬ ಆಧಾರದ ಮೇಲೆ ನಿಮ್ಮ ಫಲ ದೊರೆಯಲಿದೆ. ಮನೆಯಲ್ಲಿ ವಿವಾಹ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರಿ. ವಿದ್ಯಾರ್ಥಿಗಳು ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಕೆಲಸಗಳಿಗೆ ಶುಭಪ್ರದವಾದ ಫಲಿತಾಂಶವನ್ನು ಬರಲಿಕ್ಕಾಗಿ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ. ನಿಮಗೆ ಶುಭವಾಗುತ್ತೆ. ವೃಶ್ಚಿಕ, ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಹೊರಸು, ನಿರ್ಮಲಿಲ್ಲದ ಮನಸ್ಸು ಅದು ಕಜ್ಜಿಯ ತಿನಿಸು, ಶರ್ಮವಿಲ್ಲದ ಗಂಡು ಕರಿಯ ಬನಕೆಯ ತುಂಡು, ಮರ್ಮವಿಲ್ಲದ ಮಾತು ಒಡಕು ಮಡಕೆಯ ತೂತು ಎಂದು ಕನಕದಾಸರು ಹೇಳುವಂತೆ ಮರ್ಮವಿಲ್ಲದ ಮಾತು ಒಡಕು ಮಡಕೆಯ ತೂತಿನಂತೆ. ಒಡಕು ಮಡಕೆಯಲ್ಲಿ ಏನೂ ನಿಲ್ಲದು. ಇದರಿಂದ ಪದಾರ್ಥ ವ್ಯರ್ಥವಾಗುತ್ತೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಆಡುವ ಮಾತು ಕೂಡ ವ್ಯರ್ಥ ಆಗಬಾರ್ದು. ನೀವಾಡುವ ಪ್ರತಿಯೊಂದು ಮಾತಿನಲ್ಲಿಯೂ ಗೂಢಾರ್ಥಗಳಿವೆ. ಅವುಗಳನ್ನು ಕೆಲವೇ ಮಂದಿ ಅರ್ಥೈಸಿಕೊಳ್ಳಬಲ್ಲರು. ನಿಮ್ಮ ಮಾತನ್ನು ಸರಿಯಾಗಿ ಗ್ರಹಿಸುವಂತಹ, ನಿಮ್ಮ ಮಾತಿಗೆ ನಾನಾ ಅರ್ಥಗಳನ್ನು ಕಲ್ಪಿಸದ, ನಿಮ್ಮ ಮಾತಿಗೆ ಗೌರವವನ್ನು ನೀಡುವಂತಹ ವ್ಯಕ್ತಿಗಳೊಂದಿಗೆ ಮಾತ್ರ ವ್ಯವಹಾರ ಮಾಡುವುದು ಉತ್ತಮ. ಇಲ್ಲದಿದ್ದರೆ ನಿಮ್ಮ ಶ್ರಮ ಮತ್ತೊಮ್ಮೆ ವ್ಯರ್ಥವಾದೀತು. ನೀವು ವ್ಯಾಪಾರಿಗಳಾಗಿದ್ದಲ್ಲಿ, ಕೃಷಿಕರಾಗಿದ್ದಲ್ಲಿ, ವಿದ್ಯಾರ್ಥಿಗಳಾಗಿದ್ದಲ್ಲಿ, ಮನೆ ಕೆಲಸದ ಸಹಾಯಕರಾಗಿದ್ದಲ್ಲಿ ಈ ದಿನ ನಿಮ್ಮ ಪ್ರಗತಿ ಅದ್ಭುತವಾಗಿರುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಧನ ಪ್ರಾಪ್ತಿಯಾಗಬಹುದು. ಅಂದರೆ ನೀವು ಕೊಟ್ಟಂತಹ ಸಾಲ ವಾಪಸ್ ಬರಬಹುದು. ಆದರೆ ಈ ದಿನ ಮಾತ್ರ ನೀವು ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬೇಡಿ. ಈ ದಿನ ನಿಮ್ಮಿಂದ ಹಣವನ್ನು ಪಡೆದುಕೊಂಡವರು ಉನ್ನತಿಯನ್ನು ಕಾಣ್ತಾರೆ. ಆದ್ದರಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿದ್ಯಾರ್ಥಿಗಳು ನಿಮ್ಮ ಓದಿನ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಈ ದಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಧನಸ್ಸು, ಚಿಕ್ಕ ವಯಸ್ಸಿನಿಂದ ವಯೋಧಿಕವಾದ ನಂತರವೂ ಕೂಡ ಸ್ವತಂತ್ರವಾಗಿ ಸ್ವಂತವಾಗಿ ಸಂಪಾದಿಸುವಂತಹ ಅಭಿಪ್ರಾಯವುಳ್ಳವರೂ ಆಗಿರ್ತಾರೆ. ದೈಹಿಕ ಶ್ರಮವನ್ನು ಹೆಚ್ಚಾಗಿ ಸಹಿಸರು. ಆದರೆ ಬುದ್ಧಿ ಚಾತುರ್ಯದಿಂದಲೇ ಹಣ ಗಳಿಸುವಂತಹ ಸ್ವಭಾವದವರು ಧನುರಾಶಿಯವರು. ಇವರ ಕೈ ಒಡಕು, ಎಷ್ಟೇ ದುಡಿದು ಸಂಪಾದಿಸಿದರೂ ಕೂಡ ಕೈಯಲ್ಲಿ ಹಣ ನಿಲ್ಲದು ಸಾಲ ಮಾಡುವ ಪ್ರವೃತ್ತಿ ಇವರಲ್ಲಿ ಹೆಚ್ಚಾಗಿರುತ್ತೆ. ಸಾಲಗಾರರು ಬಾಧೆ ಪಡಿಸಿದರೂ ಅಚ್ಚರಿಯಿಲ್ಲ. ಆದ್ದರಿಂದ ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಯೋಜನೆ ಹಾಕಬಹುದು. ಕೈ ಮೀರಿದ ಯೋಜನೆ ಬರಬಹುದು. ಇದು ನಿಮಗೆ ಮತ್ತಷ್ಟು ಸಂಕಟಗಳನ್ನು ತರುವಂತಹ ಸಂಭವ ಇದೆ. ಆದ್ದರಿಂದ ಪ್ರಾಕ್ಟಿಕಲ್ ಆಗಿರಬೇಕು.
ವರ್ಕಬಲ್ ಆಗಿರುವಂತಹ ಕಾರ್ಯಗಳನ್ನು ಮಾತ್ರ ಯೋಚನೆ ಮಾಡುವುದು ಒಳಿತು. ಬಹುದಿನಗಳಿಂದ ಇದ್ದಂತಹ ಕೌಟುಂಬಿಕ ಸಮಸ್ಯೆಗಳಿಗೆ ಇಂದು ಸೂಕ್ತವಾದಂತಹ ಪರಿಹಾರ ಸಿಕ್ಕತ್ತೆ. ಗುರು ಹಿರಿಯರ ಆಶೀರ್ವಾದದ ಫಲ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಮನೆಗೆ ಅನಿರೀಕ್ಷಿತವಾಗಿ ಅತಿಥಿಗಳು ಆಗಮಿಸಲಿದ್ದಾರೆ. ಅವರೊಂದಿಗೆ ತುಂಬ ಜಾಗ್ರತೆಯಿಂದ ಮಾತನಾಡಬೇಕಾಗತ್ತೆ. ನಿಮ್ಮ ಸಂಗಾತಿಯ ಅಭಿಪ್ರಾಯ ಕೂಡ ಸೂಕ್ತವಾಗಿರುತ್ತೆ. ಅದು ಈ ದಿನ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತೆ. ಈ ದಿನ ಕುಟುಂಬದಲ್ಲಿರುವಂತಹ ಸದಸ್ಯರ ಅನಾರೋಗ್ಯ ಇದರ ಸಮಸ್ಯೆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನು ಸದಾ ಸ್ಮರಣೆಯನ್ನು ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಮಕರ, ಮನಿ ಈಸ್ ದ ವರ್ಸ್ಟ್ ಡಿಸ್ಕವರಿ ಆಫ್ ಹ್ಯೂಮನ್ ಲೈಫ್, ಬಟ್ ಇಟ್ ಈಸ್ ದ ಮೋಸ್ಟ್ ಟ್ರಸ್ಟೆಡ್ ಮೆಟೀರಿಯಲ್ ಟು ಟೆಸ್ಟ್ ದ ಹ್ಯೂಮನ್ ನೇಚರ್ ಅನ್ನುವಂತೆ ಮಕರ ರಾಶಿಯವರ ಪ್ರಾಮಾಣಿಕತೆ ಅತ್ಯಂತ ಸ್ಥಿರವಾದದ್ದು. ಮೋಸ್ಟ್ ಟ್ರಸ್ಟೆಡ್ ಪೀಪಲ್ ಇವರು. ಇವರ ನಿಷ್ಠೆ, ಸತ್ಯಸಂಧತೆ, ಪ್ರಾಮಾಣಿಕತೆ ಎಲ್ಲರಿಗೂ ಇಷ್ಟ ಆಗತ್ತೆ. ಇವರ ಬಳಿ ಹಣವನ್ನಾಗಲಿ ಒಡವೆಗಳನ್ನಾಗಲಿ ಕೊಟ್ಟಲ್ಲಿ ಮೋಸವಾಗಲ್ಲ. ಇವರು ಇತರರಿಗೆ ಮೋಸ ಮಾಡುವುದಿಲ್ಲ, ಆದರೆ ಇವರಿಗೆ ಮೋಸ ಮಾಡುವವರು ಬಹಳ ಮಂದಿ ಇದ್ದಾರೆ. ಸುಲಭವಾಗಿ ಮೋಸಕ್ಕೆ ಒಳಗಾಗಲಿದ್ದಾರೆ ಇವರು. ಇತರರ ಮೋಹಕವಾದ ಮಾತಿನ ಅರ್ಥವನ್ನು ಅಷ್ಟಾಗಿ ಗ್ರಹಿಸಲ್ಲ. ಬೆಳ್ಳಗಿರುವುದೆಲ್ಲ ಹಾಲು ಎಂದು ನಂಬುವಂಥವರು. ಕೈ ಕೆಳಗಿನವರನ್ನೋ ಸಹೋದ್ಯೋಗಿಗಳನ್ನೋ ನಂಬಿ ಹಲವಾರು ಬಾರಿ ಪೆಟ್ಟು ತಿಂದಿದ್ದು ಆಗಿದೆ. ಮತ್ತದೇ ಸ್ವಭಾವ ಮುಂದುವರೆದಿದೆ. ಈ ದಿನ ಪ್ರತಿ ಹಂತದಲ್ಲೂ ಯಶಸ್ಸು ದೊರೆಯಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿದ್ದು ಬಂಧು ಮಿತ್ರರ ಸಹಕಾರ ಕೂಡ ಸಿಕ್ಕತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಈ ದಿನ ನಿರೀಕ್ಷಿಸಿದಂತೆ ಫಲ ದೊರೆಯಲಿದೆ. ಸಂಗಾತಿಗಳು ಉಲ್ಲಾಸದಿಂದ ಇರುವಂತಹ ದಿನ ಇದಾಗಿದೆ. ವಿದ್ಯಾರ್ಥಿಗಳು ಮೊಬೈಲ್, ಟಿವಿ ಇತ್ಯಾದಿಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಓದಿನತ್ತ ಗಮನವನ್ನು ಹರಿಸಬೇಕಾಗಿದೆ. ನೀವಂದುಕೊಂಡಂತಹ ಫಲಿತಾಂಶ ನಿಮ್ಮದಾಗುತ್ತೆ. ಈ ದಿನ ಶ್ರೀ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮಗೆ ಶುಭ ಫಲಪ್ರದವಾಗುತ್ತೆ. ಕುಂಭ, ಮಹಾಭಾರತದ ಸೂತ್ರಧಾರ ಶ್ರೀಕೃಷ್ಣನಲ್ಲಿ ಹಲವಾರು ವಿಶೇಷ ಗುಣಗಳಿವೆ. ಆದ್ದರಿಂದಲೇ ಈತನನ್ನು ದೇವೋತ್ತಮ ಪರಮಪುರುಷ ಎಂದು ಕರೆಯುತ್ತಾರೆ. ಹೀ ಇಸ್ ಎ ಪರ್ಸನ್ ವಿತ್ ಗ್ರೇಟ್ ಸೆನ್ಸ್ ಆಫ್ ಡ್ಯೂಟಿ ಅಂತ ಹೇಳ್ಬೋದು. ಅಸ್ ಎ ಹಸ್ಬೆಂಡ್, ಅಸ್ ಎ ಲವರ್, ಅಸ್ ಎ ಫ್ರೆಂಡ್, ಅಸ್ ಎ ಸನ್, ಅಸ್ ಎ ಗುರು, ಅಸ್ ಎ ವೆಲ್ವಿಷರ್, ಅಸ್ ಎ ಪ್ರೊಟೆಕ್ಟರ್ ಆಫ್ ಡಿವೋಟೀಸ್. ಹೀಗೆ ವ್ಯಕ್ತಿ ಒಬ್ಬನೇ ಆದರೂ ಕೂಡ ವಿವಿಧ ಪಾತ್ರಗಳನ್ನು ಆಯಾ ಕಾಲಧರ್ಮಕ್ಕೆ ಅನುಗುಣವಾಗಿ ನಿರ್ವಹಿಸುವಂತಹ ವಿಶೇಷ ಗುಣ ಶ್ರೀಕೃಷ್ಣನಲ್ಲಿದೆ. ಆದ್ದರಿಂದಲೇ ಕೃಷ್ಣನ ಪರ್ಸನಾಲಿಟಿ ಪೂಜನೀಯವಾಗಿದೆ. ಇದೇ ರೀತಿ ಕುಂಭರಾಶಿಯವರು ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದು ಎಲ್ಲರಿಂದಲೂ ಗೌರವಿಸಲ್ಪಡ್ತಾ ಇದ್ದಾರೆ. ಮನೆಯಲ್ಲಿ ಮಲ್ಟಿಪಲ್ ರೋಲನ್ನು ನಿಭಾಯಿಸ್ತಾ ಇದ್ದಾರೆ. ಇದರಿಂದ ಎಲ್ಲರಿಂದ ಪೂಜನೀಯವಾಗಿ ಗೌರವಿಸಲ್ಪಡ್ತಾ ಇದ್ದಾರೆ. ಈ ದಿನ ಹೊಸ ಹೊಸ ವಸ್ತ್ರಾಭರಣಗಳು ಪ್ರಾಪ್ತಿಯಾಗತ್ವೆ. ಮನೆಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡುವಂತಹ ಯೋಗ ಇದೆ. ಯಾವುದೇ ಹೊಸ ಕಾರ್ಯಗಳನ್ನು ಈ ದಿನ ಪ್ರಾರಂಭಿಸುವ ಬದಲು ಒಂದೆರಡು ದಿನ ಮುಂದೂಡುವುದು ಉತ್ತಮ. ಸರಿಯಾದ ಕಮ್ಯುನಿಕೇಷನ್ ಇಲ್ಲದರಿಂದ ಮನೆಯಲ್ಲಿ ಕುಟುಂಬದಲ್ಲಿ ಮನಸ್ತಾಪಗಳು ಪ್ರಾರಂಭ ಆಗಬಹುದು. ವೃಥ ಮನಸ್ಸಿಗೆ ಚಿಂತೆ ಕೂಡ ಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಅಥವಾ ಪ್ರೇಮಿಗಳೊಂದಿಗೆ ವಿಶ್ವಾಸದಿಂದ ಮಾತನಾಡಿ ಶಿವನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ, ನಿಮಗೆ ಶುಭವಾಗುತ್ತೆ. ಮೀನ, ಸಾಮಾನ್ಯವಾಗಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನು ಮುಟ್ಟಿ ಮಾತನಾಡಿಸಲಾಗಲ್ಲ. ಮಠಾಧೀಶರನ್ನು ಮುಟ್ಟಿ ನಮಸ್ಕರಿಸಲು ಸಾಧ್ಯ ಆಗಲ್ಲ. ಸ್ವಾಮಿಗಳು, ಯತಿಗಳು, ಋಷಿವರ್ಯರು ಕುಳಿತಂತಹ ಪೀಠವನ್ನು ಏರಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಕುಳಿತ ಪೀಠದಲ್ಲಿ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಒಂದು ವೇಳೆ ಅದರ ಸಂಪರ್ಕಕ್ಕೆ ಬಂದರೆ ನಮಗೂ ಕೂಡ ಆ ಎನರ್ಜಿ ಆವಿರ್ಭಾವ ಆಗಬಹುದು. ಏಕೆಂದರೆ ಇವರೆಲ್ಲ ಒಂದು ರೀತಿಯಲ್ಲಿ ಮಹಾಸಾಧಕರು. ಇವರ ಒಡನಾಟ ಇದ್ದರೆ ಅಷ್ಟೇ ಸಾಕು, ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಗುವಂತೆ. ಕಂಪನಿ ಆಫ್ ಎ ಗುಡ್ ಪೀಪಲ್ ಈಸ್ ಲೈಕ್ ವಾಕಿಂಗ್ ಇನ್ ಟು ಎ ಶಾಪ್ ಆಫ್ ಪರ್ಫ್ಯೂಮ್. ವೆದರ್ ಯು ಬೈ ದ ಪರ್ಫ್ಯೂಮ್ ಆರ್ ನಾಟ್, ಬಟ್ ಯು ಆರ್ ಬೌಂಡ್ ಟು ರಿಸೀವ್ ದಿ ಫ್ರಾಗ್ರೆನ್ಸ್ ಅನ್ನೋ ಹಾಗೆ ಮೀನರಾಶಿಯವರಿಗೂ ಕೂಡ ಇದರಿಂದ ಮುಕ್ತಿ ಸಿಕ್ಕತ್ತೆ. ಕುಟುಂಬದಲ್ಲಿ ಈ ದಿನ ನೆಮ್ಮದಿಯ ವಾತಾವರಣ ಇರುತ್ತೆ. ಇವರಿಗೆ ಬಂಧು ಮಿತ್ರರು ತುಂಬಾ ವಿಶ್ವಾಸದಿಂದ ನಡೆದುಕೊಳ್ತಾರೆ. ನಿಮ್ಮ ಕೆಲಸಗಳು ಸರ್ಕಾರಿ ಕಚೇರಿಗಳಿಂದ ಆಗಬೇಕಾಗಿದ್ದರೆ ಈ ದಿನ ಹೆಚ್ಚಿನ ಪ್ರಗತಿ ಆಗಲ್ಲ, ಇದರಿಂದ ಹತಾಶರಾಗುವಂತಹ ಸಂದರ್ಭ ಕೂಡ ಇದೆ. ಚಂಚಲವಾದ ಮನಸ್ಸನ್ನು ಈ ದಿನ ಹತೋಟಿಯಲ್ಲಿಟ್ಕೊಳ್ಬೇಕಾಗತ್ತೆ. ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಬೇಕಾದಂತಹ ನಡೆ ನುಡಿ ನಿಮ್ಮದಾಗಿರಲಿ. ಈ ದಿನ ನಿಮ್ಮ ಮನೆ ದೇವರಿಗೆ ನಿರ್ಮಲ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ, ನಿಮಗೆ ಶುಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 1, ಸಿಂಹ ವೃಶ್ಚಿಕ 2, ತುಲಾ 3, ಮೇಷ ಕಟಕ 4, ಕುಂಭ 5, ಮಕರ 6, ಧನುಸ್ಸು ಕನ್ಯಾ 7, ಮೀನ 8, ಮಿಥುನ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.